Yeah.
ಸದಾ ನಿನ್ನ ರೂಪದ ಪರಿಸೋ
ಮಾಡಬಾರದು. ಆದಿರಲಿ ನೋಡ್ರಿ, ನಾನು ಒಂದು ಮಾತನ್ನು ಹೇಳ್ತೀನಿ, ಆದ್ರೆ ಆ ಮಾತನ್ನು ನೀವು ನಡೆಸಿಕೊಡ್ಬೇಕು. ಅದೇನು ಅಂತ ಸಂಕೋಚವಿಲ್ಲದೆ ಹೇಳು ಶಾಂತ. ಬಡತನದಲ್ಲಿ ಹುಟ್ಟಿ ತಂದೆ ತಾಯಿಯನ್ನು ಕಳೆದುಕೊಂಡಿವಿ ನಾವು, ಆದರೆ ನನ್ನ ಬೆನ್ನಿಗೆ ನನ್ನ ತಮ್ಮ ಬಿದ್ದಿದ್ದಾನೆ. ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಈ ಬಳ್ಳಿಗೆ ಪುಷ್ಪವಾಗಿ ಅಂದಿದ್ದಾನೆ. ಅಷ್ಟೇ ಇಲ್ಲ, ತಂದೆ ತಾಯಿ ಅಂದರು ನಾನೇ, ಅಕ್ಕ ತಂಗಿ ಅಂದರು ನಾನೇ. ಅದಕ್ಕೆ ಈ ನನ್ನ ತವರಿನ ಉಡುಗೊರೆ ಅಂತ ನನ್ನ ತಮ್ಮನನ್ನು ನಿಮ್ಮ ಮನೆಗೆ ಕರೆದುಕೊಂಡು ಬರ್ತೀನಿ. ದಯವಿಟ್ಟು, ಇದು ನನಗೆ ತುಂಬಾನೇ ಆಸೆ ಇದೆ, ಇಲ್ಲ ಅಂತ ಮಾತ್ರ ಹೇಳಬೇಡಿ. ನೋಡಿ, ನಿಮಗೆ ನಾನು ಕಾಲಿಗೆ ಬಿದ್ದು ಬೇಡ್ಕೋತೀನಿ, ನನ್ನ ತಮ್ಮನನ್ನು ತವರಿನ ಉಡುಗೊರೆಯಾಗಿ ನಿಮ್ಮ ಮನೆ ತುಂಬಿಸಿಕೊಳ್ಳಿ, ಇಲ್ಲ ಅಂತ ಮಾತ್ರ ಹೇಳಿ. ಬುದ್ಧಿ ಶೂನ್ಯವಾಗಿ ಪಡಬಡಿಸುವ ನೀನು ನಿದ್ರೆ ಎಂಬ ಭ್ರಮೆಯಿಂದ ಮೊದಲು ನೀ ನೆಚ್ಚಲಾಗು. ಅಚ್ಚರಿಯಾಗುವಂತ ಕೆಚ್ಚದ ಹೆಣ್ಣು ನೀನಿರುವಾಗ ಹೊಚ್ಚಿಗೆದ್ದು ಹೊಯ್ದಾಡುವ ಈ ನಿನ್ನ ತಮ್ಮ ನನ್ನ ವರ್ಚಸ್ಸಿಗೆ ತಕ್ಕಂತ ಹುಲಿ. ಈ ಹುಲಿ ಇಂದು ನಿನ್ನ ತವರಿನ ಕಾಣಿಕೆಯಾಗಿ ನನ್ನ ಮನೆಗೆ ಬರಲೇಬೇಕು. ಇವನೇ ಇಂದಿನಿಂದ ನನ್ನ ಅಂಗರಕ್ಷಕ. ಸ್ವಾಮಿ, ಏನಿದು ಹಾಗಂತ ಇವನಿಗೆ ಸಂಗ್ರಹಿಸಿದ ಬಟ್ಟೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಆ ತೀರ ಈ ಬಟ್ಟೆಗಳನ್ನು ತೆಗೆದುಕೊಂಡು ಬೇಗ ರೆಡಿಯಾಗಿ ಬಾ. ಆಯ್ತು ಮಾಮ. ನಿಜ ಹೇಳ್ಬೇಕಂದ್ರೆ ನಿಮ್ಮ ಪ್ರತಿಯೊಂದು ಮಾತುಗಳು ದೇವರ ನುಡಿಗಳಿದ್ದಂತಾಗಿದೆ. ಸ್ವಾಮಿ, ನೀವು ನಿಜವಾಗಲೂ ಬಡವರ ಪಾಲಿನ ದೇವರು ರೀ ದೇವರು. ಯಾರು ಬಡವರು? ನಿತ್ಯ ನ್ಯಾಯದ ತಲೆಯ ಮೇಲೆ ಕಾಲಿಟ್ಟು ಉಚಿತಗಳು ಬಡವರು. ದಾನ ಧರ್ಮ ಮಾಡದೆ ಕರ್ಮದ ಹೆಗಲೇರಿ ಕರ್ಮ ಕದಮರಾಗಿ ಬಾಳುವರಲ್ಲ ಅವರು ಬಡವರು. ನಾಡಿನ ಹೆಣ್ಣೆಲ್ಲ ಜಗಳ ಕಣ್ಣೆಂಬುವುದನ್ನು ಬರೆತು ಅನ್ನ ಹಾಕಿದ ಮನೆಗೆ ಕಣ್ಣ ಹಾಕಿ ಆ ಹೆಣ್ಣಿನ ಜೀವನವನ್ನು ಹಿಂಡುವ ಭಾಂಡರೆಲ್ಲ ಬಡವರು. ತಂದೆ ತಾಯಿಯ ದೇವರೆಂಬುದನ್ನು ಮರೆತು ಅಂದಿಯಾಗಿ ಮನೆ ಸೇರಿದ ಮುತ್ತಿಟ್ಟ ಮೋಹಿನಿಯೇ ನನ್ನ ದೇವರೆಂದು ಹೇಳುವ ಕತ್ತೆಗಳೆಲ್ಲ ಬಡವರು. ಬಡ್ಡಿ ಸಾಲದ ದೊಡ್ಡಸ್ತಿಕೆಯಲ್ಲಿ ಹಣದ ಆತರ ಗುಟ್ಟಿನ ಆಕಾರವಾಗಿ ಹಣ ಬೆಳೆಸಿಕೊಂಡು ನೀನು ಬಡವಳಲ್ಲ, ನಿಜವಾದಿಯು ನೀನೇ ಶ್ರೀಮಂತಳು. ಸಾಕು ಸ್ವಾಮಿ ಸಾಕು. ಹಾಗಂತ ಒಂದು ಗೀತೆಯನ್ನು ಹಾಡಬಾರದೆ ನನ್ನ ಚಿನ್ನ. ಅಯ್ಯೋ, ನನ್ನ ಪತಿದೇವರು ಕೇಳದಿಚ್ಚು, ನಾನು ಹಾಡಿ ಕುಡಿಯು ಚೊಚ್ಚು. ಆಗ್ಲಿ ರೀ, ನಿಮ್ಮ ಇಷ್ಟದಂತೆ ಹಾಡಿ ಕುಡಿಯುತ್ತೇನೆ. Oh,
Thank you.